ಐವತ್ತೆರಡು ವರ್ಷದ ನಂತರ ಒಂದು ಮಹಿಳೆ ಒಂದು ಅದ್ಧೂರಿಯ ಜಯ ದಿಗ್ವಿಜಯನ ಸಾಧಿಸಿ ಇವತ್ತು ಸಂಸತ್ತಿನ ಹೋಗಿದ್ದಾರೆ. ಅದು ನಮ್ಮ ಕರ್ನಾಟಕದ ಮಹಿಳೆ ಅನ್ನೋದು ನಮ್ಗೆ ಭಾಳ ಸಂತೋಷದ ವಿಷಯ. ಆ ವಿಚಾರವಾಗಿ ನಮ್ಮ ಜೊತೆಗೆ ಆ ಮಹಿಳೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರಿದ್ದಾರೆ. ಅವರು ಅವರು ಸಂಸತ್ತಿನಲ್ಲಿ ಹೋಗಿ ಬಂದಿದ್ದಾರೆ. ಅವ್ರ ಅನುಭವ ಕೇಳೋಣ. ಅವ್ರಿಗೆ ಒಂದೊಂದಿಷ್ಟು ಫಿಲ್ಮ್ ಚೇಂಬರ್ ಸನ್ಮಾನ ಮಾಡಿದ್ರು. ಒಂದಷ್ಟು ವಿಷಯಗಳು ಅವ್ರ ಹತ್ರ ಮಾತಾಡೋಣ. ಮೇಡಮ್ ನಮಸ್ಕಾರ, ಮೊದಲನೇದಾಗಿ ಶುಭಾಶಯ ನಿಮಗೆ. ಥ್ಯಾಂಕ್ ಯು ಮೇಡಮ್. ಸಂಸತ್ತಿನ ನೀವು ದೇವಾಲಯ ಅಂದರೆ ಅದನ್ನ ಬಲಗಾಲಿಟ್ಟು ಒಳಗೋಗಿದ್ದೀರಿ, ಆ ಅನುಭವ ಹೇಗಿತ್ತು ಮೇಡಮ್? ಅದು ಒಂಥರ ವರ್ಣನೆ ಮಾಡೋಕ್ಕಾಗಲ್ಲ ಬಿಡಿ. ಅದು ಯಾಕೆಂದರೆ ಎಂಥೆಂಥ ಲೀಡ್ರಸ್ಸು, ಎಂಥೆಂಥ ಮಹಾನ್ ನಾಯಕರು ಆ ಮೆಟ್ಲನ್ನು ಹತ್ತಿ ಒಳಗೋಗಿ ಅಲ್ಲಿ ಕೂತ್ಕೊಂಡು ಏನೇನು ನಮ್ಮ ಲಾಸ್ ಇರಲಿ, ನಮ್ಮ ಪಾಲಿಸಿ ಮೇಕಿಂಗ್ ಇರಲಿ, ಅದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಆ ಒಂದು ದೇವಾಲಯ ಅದು. ಸೊ ಹಾಗಾಗಿ ಅದರಲ್ಲಿ ನನಗೂ ಒಂದು ಜಾಗ ಸಿಕ್ಕಿದೆ ಅನ್ನೋದು ತುಂಬಾ ಅದು ಹೆಮ್ಮೆ ಅನಿಸುತ್ತೆ. ಒಂದು ಅದೇ ಥರ ಒಂದು ಆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಏನಿದೆ ಅದು ಇನ್ನಷ್ಟು ಹೆಚ್ಚಾಗಿದೆ ಅನ್ನುವಂಥ ಫೀಲಿಂಗ್. ಮೇಡಮ್, ಬೇರೆಯವ್ರು ಹೋದರೆ ಒಂದು ವಿಚಾರ, ಬಟ್ ಆದರೆ ನೀವು ಒಂದು ಇತಿಹಾಸ ಸೃಷ್ಟಿ ಮಾಡ್ಕೊಂಡು ಹೋಗಿದ್ದೀರಿ. ತುಂಬ ಜನರ ಒಂದು ಪ್ರೀತಿ ವಿಶ್ವಾಸ, ಬರೀ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕದ ಮಹಿಳೆಯರು ನಿಮ್ಮ ಸಪೋರ್ಟ್ ಮಾಡಿದ್ದಾರೆ. ಆ ಎಲ್ಲ ಬ್ಲೆಸ್ಸಿಂಗ್ನ ತೊಗೊಂಡು ಒಳಗೆ ಹೋದಾಗ ನಿಮಗೆ ಆದ್ರ ಮುಂದುವರಿಸ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗುವಂಥದ್ದು ಏನೇನು ಯೋಜನೆಗಳು ಅಂದ್ಕೊಂಡಿದ್ದೀರಿ, ಆ ಭಾರ ಹೆಂಗನಿಸಿದೆ ಅಂತ? ಇದು ಖಂಡಿತ, ಇದು ನಾನು ಗೆದ್ದಿರೋದು ಬರೀ ನನ್ನ ಗೆಲುವು ಅಲ್ಲ, ಇದು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮಹಿಳೆಯ ಗೆಲುವು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ಮಹಿಳೆಯರ ಗೆಲುವು, ಇದು ಮಹಿಳೆ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಗೆಲ್ಲೋದು, ಅದು ಒಂದು ರೂಲಿಂಗ್ ಪಾರ್ಟಿ ಸಿ ಎಂ ಮಗನ ವಿರುದ್ಧ ಅನ್ನೋದು ಇದು ಸಾಧಾರಣವಾದ ಮಾತಲ್ಲ. ಅದನ್ನು ಜನ ನನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಕಳಿಸಿರೋದು ಇದೆಯಲ್ಲ, ತುಂಬ ಅವ್ರಿಗೆ ನಾನು ಈ ಕ್ರೆಡಿಟ್ ಕೊಡ್ತೀನಿ. ಇದು ನನ್ನ ಕ್ರೆಡಿಟ್ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಖಂಡಿತ ಇದನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಇದನ್ನು ಲೈಟಾಗಿ ತಗೊಳ್ಳೋವಂಥ ಪ್ರಶ್ನೆಯೇ ಇಲ್ಲ. ಐ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ರೆಸ್ಪಾನ್ಸಿಬಿಲಿಟಿ ಏನು ನನಗೆ ಜನ ಕೊಟ್ಟಿದ್ದಾರೆ ಇವತ್ತು, ಅದನ್ನು ನಾನು ಪ್ರತಿ ಒಂದು ಹಂತದಲ್ಲೂ ನಾನು ನಿಭಾಯಿಸಬೇಕು ಅಂತ ಇದ್ದೀನಿ. ಎಸ್ ಮೇಡಮ್, ರಾಜಕೀಯ ಅಥವಾ ಏನು ಎಲೆಕ್ಷನ್ ಇದ್ದಾಗ ಒಂದಷ್ಟು ಮಾತುಕತೆಗಳು ಆಗ್ತವೆ, ಪರ ವಿರುದ್ಧ ಆಗ್ತವೆ. ಬಟ್ ಆದರೆ ನೀವು ಗೆದ್ದು ಆಯಿತು, ಸಂಸತ್ ಪ್ರವೇಶನ ಮಾಡಾಯಿತು, ಅದನ್ನೆಲ್ಲ ಮರೆತು ನಾವೆಲ್ಲ ಒಂದು ಆಯಿತು. ಆದರೂ ನಿಮ್ಮ ಬಗ್ಗೆ ಒಂದಷ್ಟು ಹೇಳಿಕೆ ಬರ್ತಾರೆ. ಜಿ ಸಿ ತಮ್ಮಣ್ಣನವರು ಅವ್ರಿಗೆ ಓಟ್ ಹಾಕಿದ್ದೀರಲ್ಲ, ನೀವು ಅವ್ರ ಹತ್ರ ಕೆಲಸ ಮಾಡ್ಕೊಳ್ಳಿ ಅಂತಾರೆ. ಈ ಥರ ಮಾತುಗಳೆಲ್ಲ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ ಮೇಡಮ್? ಅದು ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಈ ರೀತಿಯ ಮಾತುಗಳಿಂದ ಅವರವರ ಒಂದು ಪೊಸಿಷನ್ ಇದೆಯಲ್ಲ, ಅದಕ್ಕೆ ಅವರು ಅವಮಾನ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಜನ, ಯಾವ ಜನ ನನಗೆ ವೋಟ್ ಹಾಕಿ ಇವತ್ತು ಈ ಒಂದು ಎಂ ಪಿ ಆಗಿ ನನ್ನ ನಿಲ್ಲಿಸಿದ್ದಾರೆ, ಅದೇ ಜನ ಅವ್ರಿಗೂ ವೋಟ್ ಹಾಕಿ ಎಮ್ ಎಲ್ ಎ ಮಾಡಿದ್ದಾರೆ, ಇವತ್ತಿನ ದಿನ ಅವರು ಸಚಿವರಾಗಿದ್ದಾರೆ ಒಂದು ವರ್ಷದಿಂದ. ಇದನ್ನು ಅವ್ರು ಮರೆತು ಈ ರೀತಿಯ ಮಾತುಗಳಾಡೋದು ಶೋಭೆ ಕೊಡಲ್ಲ ಅವ್ರಿಗೆ. ಯಾಕೆಂದರೆ ಈ ಒಂದು ಚುನಾವಣೆಯಲ್ಲಿ ಯಾರೋ ಒಬ್ರು ಗೆಲ್ಲಲೇಬೇಕಿತ್ತು, ಇನ್ನೊಬ್ರು ಸೋಲಲೇಬೇಕಿತ್ತು. ಅದನ್ನೇ ನೀವು ಇನ್ನು ಹಿಡ್ಕೊಂಡು ಇನ್ನೆಷ್ಟು ದಿನ ಅಂತ ಸೇಡು ತೀರಿಸ್ಕೋತೀರ? ಅದು ಜನರ ಮೇಲೆ ಸೇಡು ತೀರಿಸ್ಕೋತೀರ? ಪಾಪದ ಜನ, ಅವರೇನು ಮಾಡಿದ್ದಾರೆ ತಪ್ಪು? ನಿಮಗೂ ವೋಟ್ ಹಾಕಿದ್ದಾರೆ, ನಿಮಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ವೆರಿ ರಾಂಗ್ ಆನ್ ಹಿಸ್ ಪಾರ್ಟ್. ಎಸ್ ಮೇಡಮ್, ಮುಂದೆ ಈ ಥರದ ವಿಚಾರಗಳಿಗೆ ನೀವು ರಿಯಾಕ್ಟ್ ಮಾಡಲ್ಲ, ಬಟ್ ಆದರೆ ಅವ್ರಿಗಾಗಲಿಲ್ಲ ಕೆಲಸ ಆಗಲಿಲ್ಲ ಅಂದರೆ ರಾಜೀನಾಮೆ ಕೊಡಿ, ಕೆಲಸ ಮಾಡೋರು ಇದ್ದಾರೆ ಅಂತ ಅವಾಗ ಹೇಳಿದ್ರಿ. ಆ ವಿಚಾರದ ಬಗ್ಗೆ ಮಾತನಾಡೋದಾದರೆ ಹೌದು, ನೀವು ಅಭಿವೃದ್ಧಿಯ ಕೆಲಸ ನಾನು ಮಾಡಲ್ಲ, ಓಟ್ ಹಾಕಿದಿರಲ್ಲ ಇನ್ನೊಬ್ರಿಗೆ, ಅವ್ರಿಗೆ ಅವ್ರನ್ನೇ ಹೋಗಿ ನೀವು ಇದೆಲ್ಲ ಭಿಕ್ಷೆ ಬೇಡಿ ನೀವು ಮಾಡಿಸ್ಕೊಳ್ಳಿ ಅನ್ನೋದು ಇದೆಯಲ್ಲ. ಹಾಗಾದರೆ ಅವ್ರು ರಾಜೀನಾಮೆ ಕೊಡಲಿ. ಆವಾಗ ಆ ಜವಾಬ್ದಾರಿ ಯಾರು ತಗೋತಾರೋ ಅವ್ರು ಮಾಡ್ತಾರೆ ಆ ಕೆಲಸನ. ಯಾಕೆಂದರೆ ಜನ ನಿಮ್ಗೆ ಓಟ್ ಹಾಕಿರೋದು ನೀವು ಅಲ್ಲೇನೋ ಅಧಿಕಾರ ಮಾಡಿ ಅಧಿಕಾರ ಚಲಾಯಿಸೋದಕ್ಕಲ್ಲ, ಸೇವೆ ಮಾಡಬೇಕು ಅಂತಲೇ ಕೊಟ್ಟಿರ್ತಾರೆ ಜನ. ನಿಮ್ಗೆ ಯಾವ ಒಂದು ರೈಟು ಇಲ್ಲ ಈ ಥರ ಮಾತಾಡೋಕ್ಕೆ ಜನಕ್ಕೆ. ನಿಮ್ಮ ಕೋಪ, ನಿಮ್ಮ ಸೇಡ್ ಏನಿದ್ರೆ ಅದು ನಿಮ್ಮಲ್ಲಿ ಇಟ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಅ ರೈಟ್ ಟು ಸ್ಪೀಕ್ ಟು ಪಬ್ಲಿಕ್ ಲೈಕ್ ದಟ್. ಮೇಡಮ್, 40 ದಿವಸದ ಅಧಿವೇಶನ ಆಗುತ್ತೆ, ಮೊದಲ ಅಧಿವೇಶನ ಈ ಎರಡನೇ ಬಾರಿ ಸರ್ಕಾರದ್ದಾಗಲಿ. ನೀವು ಅಲ್ಲಿ ಕೂರ್ತೀರ, ಇಲ್ಲಿ ಕೂರ್ತೀರ ಅನ್ನೋದು ಕುತೂಹಲ. ಎಲ್ಲಿ ಕೂರ್ತೀರ ಮೇಡಮ್? ಇಂಡಿಪೆಂಡೆಂಟ್, ನಾನು ಎಲ್ಲಿ ಬೇಕಾದರೂ ಕೂರ್ಬೋದು. ಅದೇ ಮೇಡಮ್, ಆ ವಿಚಾರವಾಗಿ ನಿಮಗೆ ಈಗ ಅದು ಮುಂದುವರೆದ ಭಾಗವಾಗಿ ಬಿ ಜೆ ಪಿಯವ್ರನ್ನ ಸಂಪರ್ಕಿಸೋದಾಗಲಿ, ಕಾಂಗ್ರೆಸ್ನವರ ಸಂಪರ್ಕ ಆಗಲಿ, ಈ ಥರದ್ದೇನು ಆಗ ನಡೀತಿದೆ ಮೇಡಮ್? ಹಂಗೆ ಇಲ್ಲ, ನಾನು ಯಾವ ಲೀಡರ್ಸ್ ಜೊತೆಯಲ್ಲಿ ಸಂಪರ್ಕ ಮಾಡಿಲ್ಲ. ಅಂದರೆ ಜನರಲಿ ಈ ಥರ ವಿಶ್ ಮಾಡೋಕ್ಕೆ ಅಥವಾ ಥ್ಯಾಂಕ್ ಮಾಡೋಕ್ಕೆ ಅವರು ಬಂದಿರ್ತಾರೆ, ನಾನು ಹೋಗಿರ್ತೀನಿ. ಅದು ಬಿಟ್ಟರೆ ಬೇರೆ ಪೊಲಿಟಿಕಲಿ ಯಾರನ್ನೂ ನಾನೇನು ಮೀಟ್ ಮಾಡಿಲ್ಲ. ಅದು ಹೊರತುಪಡಿಸಿ ನಿಮಗೀಗ ಎಲ್ಲ ಅನ್ಯ ಹೊರ ಸ್ಟೇಷನ್ನವರು ನಿಮ್ಗೆ ತುಂಬ ಪರಿಚಯ ಇದ್ದಾರೆ, ಅಲ್ಲಿನ ಎಂ ಪಿಗಳು ಪರಿಚಯ ಇದ್ದಾರೆ, ಯಾರಾದರೂ ಮಾತಾಡಿಸ್ತಾರೆ, ಸಿಗ್ತಾರೆ, ಹೆಂಗಿತ್ತು ಅನುಭವ? ಅಲ್ಲ, ಇನ್ನೂ ಇವಾಗ ಸೆಷನ್ ಸ್ಟಾರ್ಟ್ ಆದಮೇಲೆ ನಾನು ಅವ್ರನ್ನೆಲ್ಲ ಮೀಟ್ ಮಾಡೋ ಚಾನ್ಸಸ್ ಇದೆ. ಈಗ ಸದ್ಯಕ್ಕೆ ಬರೀ ಒಂದಷ್ಟು ಫಾರ್ಮಾಲಿಟೀಸ್ ಇತ್ತು, ಎಂ ಪಿ ಕಾರ್ಡು, ರಿಜಿಸ್ಟ್ರೇಷನ್ ಈ ಥರದ್ದು, ಅದನ್ನು ಮುಗಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಥ್ಯಾಂಕ್ ಯು.
ಇದಿಷ್ಟು ಸುಮಲತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಬೀರೇಶ್ ಜೊತೆಗೆ ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.